ಇನ್ನು ಹಾಸನ ಮಂಡ್ಯ ಬಿ ಜೆ ಪಿಗೆ ಕೊಡೋದಕ್ಕೆ ಪ್ರೀತಂ ಗೌಡ ಒತ್ತಾಯವನ್ನು ಮಾಡಿದರು ಅವರನ್ನೇ ನಿಲ್ಲಿಸಬೇಕು ಅಂದರೆ ನಿಲ್ಲಿಸೋಣ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹಾಸನದ ಚನ್ನಂಗಿಹಳ್ಳಿ ಗ್ರಾಮದಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು ಪ್ರೀತಂ ಗೌಡಗೆ ಸ್ಪರ್ಧೆ ಆಸೆ ಇದ್ದರೆ ಚರ್ಚೆ ಮಾಡೋಣ ಬಿಡಿ ಅದಕ್ಕೇನಂತೆ ನಾವು ಅವರು ಅಣ್ಣ ತಮ್ಮಂದಿರಂತೆ ಹೋಗಬೇಕಲ್ವಾ ಮೈತ್ರಿ ಮಾಡಿಕೊಂಡ ಮೇಲೆ ಅವರಿಗೆ ಇನ್ನೂ ಚಿಕ್ಕ ವಯಸ್ಸು ಮಾತಿನ ಬಿರುಸು ಹಾಗಾಗಿ ಮಾತನಾಡ್ತಾರೆ ಪ್ರೀತಮ್ ಗೌಡ ಕೂಡ ನಮ್ಮ ಒಬ್ಬ ತಮ್ಮ ಅಲ್ವಾ ಅಂತ ನೋಡಿ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತ ನಿನ್ನೆ ಏನು ಅಮಿತ್ ಶಾ ಹೇಳಿದ್ರು ಇದು ಈ ರೀತಿ ಮಾತುಗಳಾಡೋದು ಮೈತ್ರಿ ಧರ್ಮ ಏಕಾಏಕಿ ಜೆ ಡಿ ಎಸ್ನವರು ಅವರೇನು ಇದಾಗಿಲ್ಲ ಬರೀ ಎನ್ ಡಿ ಎ ಸೇರ್ಕೊಂಡಿದ್ದಾರೆ ಹಾಗೆ ಹೀಗೆ ಅದಲ್ಲ ಪ್ರೀತಮ್ ಗೌಡ ಅವರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಅವರ ವಿರುದ್ಧ ಸ್ಪರ್ಧೆ ಮಾಡೋ ವಿಚಾರದಲ್ಲಿ ಎಲ್ಲ ಎಷ್ಟು ಮಾತಾಗಿತ್ತು ನಿಮಗೆಲ್ಲ ಗೊತ್ತೇ ಇದೆ ಈಗ ಕುಮಾರಸ್ವಾಮಿ ಅವರು ಆಡ್ತಿರೋದು ಒಂದು ವೇಳೆ ಅವ್ರಿಗೆ ಆಸೆ ಇದ್ದರೆ ಚರ್ಚೆ ಮಾಡೋಣ ಅವ್ರನ್ನೇ ನಿಲ್ಸಿ ಅಂತಂದ್ರೆ ನಿಲ್ಸೋಣ ಬಿಡಿ ಅದಕ್ಕೇನಂತೆ ಅವರು ನಮ್ಮ ತಮ್ಮ ತಾನೇ ನಮ್ಮ ತಮ್ಮಂದ್ರಲ್ಲಿ ಆತನೂ ಒಬ್ಬ ಚಿಕ್ಕ ವಯಸ್ಸು ಬಿರಿಸಲು ಮಾತನಾಡ್ತಾರೆ ಅಂತ ಸರಿದೂಗಿಸಿಕೊಂಡು ಹೋಗುವ ಮಾತುಗಳನ್ನ ಆಡ್ತಾ ಇದ್ದಾರೆ ಕುಮಾರಸ್ವಾಮಿ ಮೈತ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಭಿನ್ನಮತ ಒಡಕು ಭಾವ ಅಂತಕ್ಕಂಥದ್ದು ಇರಬಾರ್ದು ಅದನ್ನೇ ಮೈತ್ರಿ ಧರ್ಮ ಪಾಲನೆ ಅಂತ ಕರೆಯೋದು ಆ ನಿಟ್ಟಿನಲ್ಲಿ ಅನುಭವಸ್ಥರಾದಂತಹ ಅವರು ತಮ್ಮ ಅನುಭವದ ಮಾತುಗಳನ್ನು ಆಡಿದ್ದಾರೆ ಈ ಪದೇ ಪದೇ ಮಂಡ್ಯ ಬಿಜೆಪಿಗೆ ಬೇಕು ಬೇಕು ಅವರು ನಮ್ಮ ಸ್ನೇಹಿತರೆ ಅವ್ರನ್ನೇ ನಿಲ್ಸ್ಬೇಕು ಅಂತ ನಿಲ್ಸೋಣ ಬನ್ನಿ ಅವ್ರೇ ನಿಲ್ಬೇಕು ಅನ್ನೋ ಆಸೆದು ಚರ್ಚೆ ಮಾಡೋಣ ಅವ್ರನ್ನೇ ನಿಲ್ಲಿಸ್ಬೇಕು ಅಂತ ನಿಲ್ಸೋಣ ನಾವು ಅವ್ರು ತಮ್ಮದ ತರ ಹೋಗ್ಬೇಕಲ್ವಾ ಪಾಪ ಯಾರ್ಯಾರೋ ಅವ್ರ ಮನ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು ಪಾಪ ಮಾತನಾಡ್ತಾರೆ ಮಾತಿನ ಬಿರುಸು ನಮ್ಮ ಅವನೊಬ್ಬ ನಮ್ಮ ತಮ್ಮ ಅಲ್ವೇ ಕೂತ್ ಸರ್ ಅಂತ ಅದೇನು ಸಮಸ್ಯೆ ಇಲ್ಲಿ ಹಾಸನದ ಚನ್ನಂಗಿಹಳ್ಳಿಯಲ್ಲಿ ಮಾತನಾಡ್ತಾ ಇದ್ರು ಕುಮಾರಸ್ವಾಮಿಯವರು ಪ್ರೀತಮ್ ಗೌಡ ಅವರಿಗೆ ಸ್ಪರ್ಧೆ ಆಸೆ ಇದ್ದರೆ ಚರ್ಚೆ ಮಾಡೋಣ ಅಂತಂದ್ಬಿಟ್ಟು